ವೆಲ್ಕಮ್ ಬ್ಯಾಕ್. ಲೋಕ ಸಮರದ ರಣಕಣದಲ್ಲಿ, ಪ್ರಚಾರದಲ್ಲಿ ಮೈಸೂರಿನಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ಅವರು ಓಟ್ ಕೊಡಿಸೋರು, ಕರ್ಕೊಂಡ್ಬಂದು ಓಟ್ ಹಾಕ್ಸೋರು, ಓಟ್ ಕೊಡಿಸೋರು ಅವರು. ಇವ್ರು ಯಾರು ಅಲ್ಲ, ಲೀಡರ್ಗಳು ಭಾಷಣ ಮಾಡಿ ಹೋಗೋದಷ್ಟೇ. ಬೂತ್ ಲೆವೆಲ್ ನಲ್ಲಿ ಇದಾರಲ್ಲ ವರ್ಕರ್ಸ್, ದೇ ಆರ್ ದಿ ಕೀ ಪರ್ಸನ್ಸ್. ನನಗೂ ಕೊಟ್ಟವ್ರೆ ನೋಟಿಸ್, ನಾನು ಉತ್ತರ ಕೊಟ್ಟಿದ್ದೀನಿ. ಈಗಾಗಲೇ ಎಲೆಕ್ಷನ್ ಬ್ಯುಸಿನಲ್ಲಿ ಇದ್ದೀನಿ, ಆಮೇಲೆ ಉತ್ತರ ಕೊಡ್ತೀನಿ. 15 ದಿನ ನನಗೆ ಉತ್ತರ ಕೊಡಕ್ ಟೈಮ್ ಬೇಕು ಅಂತ ಬರೆದಿದ್ದೀನಿ. ನರೇಂದ್ರ ಮೋದಿ ಮನೆಗೆ ಹೋಗ್ತಾರೆ, ಅಮಿತ್ ಶಾ ಅವರು ಇನ್ನು ಬೇಲ್ ನಲ್ಲಿ ಇದ್ದಾರೆ, ಬೇಲ್ ಕ್ಯಾನ್ಸಲ್ ಆಗ್ಬೋದು, ಹೇಳಕ್ ಬರಲ್ಲ. ಚಾಮುಂಡೇಶ್ವರಿ ಇಲ್ಲ ಅಂತ ಹೇಳಿದ್ರು. ನಾನು ಐ ಡೋಂಟ್ ಕಂಟೆಸ್ಟ್ ಫ್ರಮ್ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯುಯನ್ಸಿ. ತೀರ್ಸಾಗಿದೆ, ಬಹಳ ತೀರಿ. ಎಷ್ಟು ನಾನು ರೆಪ್ರೆಸೆಂಟೇಟಿವ್, ನಾನು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಶಕ್ತಿ ಮೀರಿ ಮಾಡಿದ್ದೀನಿ ಚಾಮುಂಡೇಶ್ವರಿ. ಅದು ನೋಡೋಣ ಮುಂದೆ ಚುನಾವಣೆ, ಇನ್ನ 4 ವರ್ಷ ಆದ್ರೆ. ಈಗಲೇ ಕುಸುಟಕ್ಕೂ ಮುಂಚೆ ಕುಪಾಲ ಯಾಕೆ ತಿರುಗಾಡ್ಲ? ಯಾರ್ರಿ ಸನ್ಯಾಸ ಅಂತ ಹೇಳದ್ದು? ಯಾರು ಸನ್ಯಾಸಿ ಅಂತ ಯಾರು ಹೇಳ್ದವ್ರು? ಅದ್ ಮೊದ್ಲು ಅದ್ ಹೇಳ್ಬೇಕಪ್ಪ, ಮೊದ್ಲು ಅದ್ ಕ್ಲಿಯರ್ ಆಗ್ಬೇಕು. ಯಾರು ಸನ್ಯಾಸಿ ಅಂತ ಹೇಳ್ದವ್ರು ಯಾರು? ಅದ್ ದೇವೇಗೌಡ ಉತ್ತರ ಕೊಡ್ತಾರೆ, ನನ್ನ ಯಾಕೆ ಕೇಳಿರಿ? ಹೇಳಿರೋದ್ ಯಾರಿಗ್ರಿ? ಮತ್ತೆ ದೇವೇಗೌಡ ಉತ್ತರ ಕೊಡ್ತಾರೆ, ನನ್ನ ಯಾಕೆ ಕೇಳಿರಿ? ಬಹಳ ಚೆನ್ನಾಗಿತ್ತು ಕಾರ್ಯಕರ್ತರಿಗೆ ಅರ್ಥ ಆಗಿದೆ. ನನ್ನ ಮಾತುಗಳೆಲ್ಲ ಕೇಳಿದ ಮೇಲೆ, ಜಿ ಟಿ ದೇವೇಗೌಡರ ಮಾತು ಕೇಳಿದ ಮೇಲೆ, ಈಗೆಲ್ಲ ವಿಜಯಶಂಕರ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಮೂಡು ಅಂದ್ರೆ ಏನು? ಜನಗಳಿಗೆ ಓಟ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ಗೆ ಈಗ ಅಲೆ ಬಂದಾಗಿದೆ. ಗೊತ್ತಾಯ್ತಾ? ಅದು ಮೂಡಲ್ಲ, ಅದು ಮೂಡ್ ಬೇರೆ. ಮೂಡ್ ಬರೋದು ಬೇರೆ ಬೇರೆ ಕೆಲಸಗಳಿಗೆ. ವಾತಾವರಣ ನನಗ್ ಗೊತ್ತಿಲ್ಲಪ್ಪ, ನೀವೇ ನೀವ್ ಯಾವ ಅರ್ಥದಲ್ಲಿ ಕೇಳಿದ್ರು ನಂಗೆ ಗೊತ್ತಿಲ್ಲ. ನಾನು ಹೇಳೋದು ಮೂಡಲ್ಲ, ಇದು ಜನಗಳ ಅಭಿಪ್ರಾಯ ಬದಲಾವಣೆ ಆಗಿದೆ. ಈಗ ಕೆಲಸ ಮಾಡೋರಿಗೆ ಓಟ್ ಹಾಕ್ತಾರೆ ಜನ, ಕೆಲಸ ಮಾಡದಿದ್ದವ್ರಿಗೆ ಯಾಕೆ ಓಟ್ ಹಾಕ್ತಾರ್ರಿ? ಪ್ರತಾಪ್ ಸಿಂಹ ಏನಾದ್ರು ಕೆಲಸ ಮಾಡಿದಾರ? ನರೇಂದ್ರ ಮೋದಿ ಏನಾದ್ರು ಕೆಲಸ ಮಾಡಿದಾರ? ಎಕ್ಸೆಪ್ಟ್ ಎಮೋಷನಲ್ ಇಶ್ಯೂಸ್ ಬಿಟ್ಟರೆ, ಹಿಂದುತ್ವ ಇಶ್ಯೂ ಬಿಟ್ಟರೆ, ಧರ್ಮದ ಬಗ್ಗೆ, ಜಾತಿ ಬಗ್ಗೆ ಮಾಡೋದು ಬಿಟ್ಟರೆ, ನರೇಂದ್ರ ಮೋದಿ ಅಂತೇವರು, ನಾನು ಅವ್ರ ಭಾಷಣಗಳನ್ನೆಲ್ಲ ನೋಡಿದೆ. ನೀವು ಭಾಳ ದೊಡ್ಡದಾಗಿ ಟಿ ವಿನಲ್ಲಿ ತೋರಿಸ್ತಾ ಇದ್ದೀರಿ, ಪತ್ರಿಕೆಗಳಲ್ಲೆಲ್ಲ ತೋರಿಸ್ತಾ ಇದ್ದೀರಿ. ಗೊತ್ತಾಯ್ತಾ? ಏನು ಭಾಷಣ ಮಾಡಿ ಜನಗಳ ಸಮಸ್ಯೆ ಏನು ಪ್ರಸ್ತಾಪ ಮಾಡಿದ್ದಾರೆ ಹೇಳಿ ನೋಡೋಣ. ರೈತರ ಸಮಸ್ಯೆ ಪ್ರಸ್ತಾಪ ಮಾಡಿದಾರ? ನಿರುದ್ಯೋಗಿಗಳ ಸಮಸ್ಯೆ. ಇನ್ನು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಿ ಎಂ ಸಿದ್ದೇಶ್ವರ ಅವರು ಕೂಡ ಪ್ರಚಾರವನ್ನು ಮಾಡ್ತಿದ್ದಾರೆ. ಪ್ರಚಾರ, ರ್ಯಾಲಿ ಎಲ್ಲವನ್ನು ಕೂಡ ಹಲವಾರು ಭಾಗಗಳಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಜಿ ಎಂ ಸಿದ್ದೇಶ್ವರ ಅವರು. ಜನ ನಮ್ಮ ಕಡೆ ಇದ್ದಾರೆ, ವಿಶ್ವಾಸ, ನನಗವ್ರು ಮತ ಕೊಡ್ತಾರೆ, ಗೆಲ್ಲಿಸ್ತಾರೆ ಎನ್ನುವ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಯಾವುದೇ ಊರಿಗೆ ಹೋದರೂ ಕೂಡ ಅತಿ ಹೆಚ್ಚಿನ ಜನ ಸ್ವಾಗತ ಮಾಡಿ ಈ ಬಾರಿ ಸಿದ್ದಣ್ಣಗೆ ಓಟ್ ಕೊಡ್ತೀವಿ, ನರೇಂದ್ರ ಮೋದಿಗೆ ಓಟ್ ಕೊಡ್ತೀವಿ, ಭಾರತೀಯ ಜನತಾ ಪಕ್ಷವನ್ನು ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸ್ತೀವಿ. ನೀವು ಯಾವುದೇ ಒಬ್ಬ ಜನಸಾಮಾನ್ಯರಿಗೆ ಸಿಗುವಂಥ ವ್ಯಕ್ತಿ, ನಿಮ್ಮ ಮನೆಯಲ್ಲಿ ಕೂತ್ಕೊಂಡು. ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಅವರು ಕೂಡ ಪ್ರಚಾರವನ್ನು ಬಿರುಸು ಪಡ್ಕೋತಾ ಇದೆ. ದೊಡ್ಡ ಮಟ್ಟದ ರ್ಯಾಲಿ ಕೂಡ ನಡೆಸಿದ್ರು. ಜೊತೆಗೆ ಚಿಕ್ಕಬಳ್ಳಾಪುರವನ್ನು ಮುಂಬರುವ ದಿವಸದಲ್ಲಿ ಮೆಟ್ರೋ ಟ್ರೈನ್ ಬರುತ್ತೆ, ಅಭಿವೃದ್ಧಿಗೆ ಬದ್ಧ ಅನ್ನೋ ಮಾತುಗಳನ್ನು ವೀರಪ್ಪ ಮೊಯ್ಲಿ ಅವರು ಪ್ರಚಾರದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು.